ಬ್ರೇಕ್ ಆದ್ಮೇಲೆ 9 ಎಂ ಬಿಗ್ ಬ್ರೇಕಿಂಗ್ ಗೆ ಮತ್ತೆ ಸ್ವಾಗತ. ಬೆಳಗಾವಿ ಬಸ್ ನಿಲ್ದಾಣದ ಮುಂದೆ ಭೀಕರ ಅಪಘಾತ ನಡೆದಿದ್ದು ಅಜ್ಜನಿಗೆ ಡಿಕ್ಕಿ ಹೊಡೆದು ಆಯಾ ತಪ್ಪಿದೆ ಬೈಕ್. ಬೈಕ್ ನಲ್ಲಿದ್ದ ಮಹಿಳೆ ಬಸ್ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಬಸ್ ನಿಲ್ದಾಣದ ಮುಂದೆ ಭೀಕರ ಅಪಘಾತ ನಡೆದಿದ್ದು ಬೈಕ್ ನಲ್ಲಿದ್ದ ಮಹಿಳೆ ಬಸ್ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ತಲೆ ಮೇಲೆ ದಿನಸಿ ಹೊತ್ತು ಹೊರಟಿದ್ದಂತ ವೃದ್ಧನಿಗೆ ಬೈಕ್ ಡಿಕ್ಕಿ ಹೊಡೆದಿದೆ. ವೃದ್ಧನ ಚೀಲಕ್ಕೆ ಬೈಕ್ ಮೇಲೆ ಕುಳಿತಿದ್ದ ಮಹಿಳೆಯ ಕೈ ಟಚ್ ಆಗಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನ ಚಕ್ರದಡಿ ಬಿದ್ದಂತ ಬೈಕ್ ಸವಾರ ಆಗ ಬೈಕ್ ಹಿಂದೆ ಕೂತಿದ್ದಂತ ಮಹಿಳೆ ಬಸ್ ಚಕ್ರಕ್ಕೆ ಸಿಲುಕಿ ಮೃತಪಟ್ಟಿದ್ದಾರೆ. ಧಾರವಾಡ ಮೂಲದ ವಿದ್ಯಾಶ್ರೀ 32 ವರ್ಷ ಮೃತಪಟ್ಟಂತ ದುರ್ದೇವಿ. 2 ದಿನದ ಹಿಂದೆ ನಡೆದಿದ್ದಂತ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸಬಹುದು, ಬಸ್ ಚಕ್ರಕ್ಕೆ ಸಿಲುಕಿ ಮಹಿಳೆ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ಇದು ಅಜ್ಜನಿಗೆ ಬೈಕ್ ಸವಾರ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆ ಒಂದು ಬಸ್ನ ಅಡಿಗೆ ಚಕ್ರಕ್ಕೆ ಮಹಿಳೆ ಸಿಕ್ಕಾಕೊಂಡು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ನಡೆದಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಡೆಡ್ಲಿ ಆಕ್ಸಿಡೆಂಟ್ ನೋಡೋದಿಕ್ಕೆ ಭಯ ಆಗುತ್ತೆ. ನೋಡಿ ಎಷ್ಟು ವೇಗವಾಗಿ ವೆಹಿಕಲ್ಗಳು ಹೋಗ್ತಾ ಇರುತ್ತೆ, ಅಲ್ಲಿ ಬೈಕ್ ಕೂಡ ಅಷ್ಟೇ ವೇಗವಾಗಿ ಹೋಗ್ತಾ ಇರುತ್ತೆ. ಅಲ್ಲಿ ನೋಡ್ಕೊಂಡು ಬರ್ತಾ ಇರುವಂತಹ ಒಬ್ಬ ವೃದ್ಧ ಇರ್ತಾರೆ, ಅವರು ಬ್ಯಾಗನ್ನು ಅಂದರೆ ಚೀಲವನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇಲ್ಲಿ ನೀವು ನೋಡಿ ಯಾವ ರೀತಿಯಾದಂತಹ ಒಂದು ವೇಗ ಇರುತ್ತೆ, ಪಾದಾಚಾರಿಗಳು ಕೂಡ ನಡ್ಕೊಂಡು ಹೋಗುವಂತಹ ಸಂದರ್ಭ ಇವೆಲ್ಲವನ್ನು ಗಮನಿಸೋಣ. ನಾವಿಲ್ಲಿ ಬಸ್ ಅಡಿಗೆನೇ ಯುವತಿ ಚಕ್ರಕ್ಕೆ ಸಿಲುಕಿರುವಂತಹ ಆ ಒಂದು ದೃಶ್ಯವನ್ನು ನೋಡಿದ್ರೇ ಭಯಾನಕವಾದಂತಹ ದೃಶ್ಯ ಇದು. ಈ ದೃಶ್ಯಗಳಲ್ಲೂ ಗಮನಿಸಬಹುದು, ಬೈಕ್ ಸವಾರ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲೇ ಬಸ್ ಕೂಡ ಹೋಗ್ತಾ ಇರುತ್ತೆ. ವೃದ್ಧ ಅಲ್ಲಿ ತಾನು ಚೀಲವನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಚೀಲಕ್ಕೆ ಬೈಕ್ ಡಿಕ್ಕಿ ಆಗುತ್ತೆ, ಅಂದರೆ ತಾಗುತ್ತೆ ಅಲ್ಲಿ ಬೈಕ್ ಸವಾರನ ಒಂದು ಬರುವಂತಹ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿ ಮಹಿಳೆ ಕೂಡ ಇರ್ತಾರೆ, ಬಟ್ ಆ ಮಹಿಳೆ ನೇರವಾಗಿ ಬಸ್ನ ಚಕ್ರದ ಅಡಿಗೆ ಸಿಕ್ಕಾಕೊಳ್ತಾರೆ, ಸಾವನ್ನಪ್ಪುತ್ತಾರೆ. 32 ವರ್ಷದ ವಿದ್ಯಾಶ್ರೀ ಅಂತ ಹೇಳಲಾಗಿದೆ. ಇದರ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ದೃಶ್ಯವನ್ನ ನೋಡಿದ್ರೇನೆ ಭಯ ಆಗತ್ತೆ, ಯಾಕಂದ್ರೆ ನಾವು ಏನೇ ಮಾಡಿದ್ರು ಕೂಡ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿ ಆಗತ್ತೆ. ಈ ಒಂದು ಘಟನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಕೂಡ ಈ ದೃಶ್ಯಾವಳಿಗಳೇ ಹೇಳುತ್ತೆ ಅಂತ. ಖಂಡಿತವಾಗ್ಲೂ ನೋಯ್ತ ಜನ, ಬೆಳಗಾವಿಯ ಬಸ್ ನಿಲ್ದಾಣದ ಬಳಿ ಈ ರೀತಿ ಭೀಕರ ಘಟನೆ ನಡೆದಿರ್ತಕ್ಕಂಥದ್ದು ಏನು, ರಸ್ತೆ ಸುರಕ್ಷತಾ ಕ್ರಮಗಳನ್ನು ಎಷ್ಟೇ ಕೈಗೊಂಡ್ರು ಕೂಡ ಅದು ಸಮರ್ಪಕವಾಗಿ ಈಡೇರ್ತಾ ಇಲ್ಲ ಅನ್ನೋದ್ರ ಈ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಏನು ಅಲ್ಲೊಬ್ಬರ ವೃದ್ಧರೊಬ್ಬರು ಮಾರುಕಟ್ಟೆಗೆ ಮಾರಕ್ಕೆ ಅಂತ ಹೇಳಿ ಈರುಳ್ಳಿ ಚೀಲವನ್ನ ತಲೆ ಮೇಲೆ ಹೊತ್ಕೊಂಡು ಬರ್ತಿರ್ತಾರೆ. ಇದಕ್ಕೆ ಬೈಕ್ ಮೊದಲು ತಾಗುತ್ತೆ, ಬಳಿಕ ಆ ಚೀಲ ಕೆಳಗಡೆ ಬಿದ್ದಾಗ ಅದ್ರ ಮುಂಬೈ ಹಿಂದೆ ಹೋಗ್ತಿರ್ತಕ್ಕಂತ ಬೈಕ್ ಸವಾರರು ಕೂಡ ಇದು ತಾಗುತ್ತೆ. ಅದರಿಂದ ಅವ್ರ ಬ್ಯಾಲೆನ್ಸ್ ತಪ್ಪುತ್ತೆ, ಹೀಗಾಗಿ ಆ ಮಹಿಳೆ ಏನದೆ ನೇರವಾಗಿ ಬಸ್ಸಿನ ಚಕ್ರದಲ್ಲೇ ಸಿಲುಕಿರ್ತಕ್ಕಂಥದ್ದು. ಇದು ಎಲ್ಲೋ ರಾಷ್ಟ್ರೀಯ ಹೆದ್ದಾರಿ ನಡೆದಿಲ್ಲ, ಪ್ರಮುಖವಾಗಿ ಬೆಳಗಾವಿ ಬಸ್ ನಿಲ್ದಾಣದ ಬಳಿಯಲ್ಲೇ ನಡೆದಿರ್ತಕ್ಕಂಥದ್ದು. ಧಾರವಾಡದ ಮೂಲದ 32 ವರ್ಷದ ವಿದ್ಯಾಶ್ರೀ ಈಗ ಮೃತಪಟ್ಟಿರ್ತಕ್ಕಂಥದ್ದು. ಅವರ ಏನು ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಅವರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರವನ್ನ ಮಾಡಿದ್ದಾರೆ. ಏನು ಬೆಳಗಾವಿ ಉತ್ತರ ಪೊಲೀಸ್ ಠಾಣೆ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಬಗ್ಗೆ ಒಂದು ದೂರನ್ನ ದಾಖಲಿಸಲಾಗಿದೆ. ಏನು ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಜಾಗೃತಿಯನ್ನು ಇನ್ನು ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು ಅಂತಕ್ಕಂಥದ್ದು ಪೊಲೀಸ್.